ಪೆನ್ ಡ್ರೈವ್ ಹಂಚಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂಥೇಳಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಆರ್ ಅಶೋಕ್. ಸೊ ಕಾಂಗ್ರೆಸ್ ಪೆನ್ ಡ್ರೈವ್ ಕೇಸಲ್ಲಿ ಪಿತೂರಿ ಮಾಡಿದೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪವನ್ನು ಮಾಡಿದ್ದಾರೆ. ಕೊಲೆ ಮಾಡಿದವನಿಗೂ ಮಾಡಿಸಿದವನಿಗೂ ಅದೇ ಶಿಕ್ಷೆ, ಪೆನ್ ಡ್ರೈವ್ ಹಂಚಿದವನಿಗೂ ಆರಾಮವಾಗಿ ಓಡಾಡ್ತಾ ಇದ್ದಾನೆ. ಆ ಪೆನ್ ಡ್ರೈವ್ ಯಾರು ಹಂಚಿದಾನಲ್ಲ ಆತ ಆರಾಮಾಗಿದ್ದಾನೆ, ಆತನನ್ನು ಅರೆಸ್ಟ್ ಇಲ್ಲ, ವಿಚಾರಣೆ ಇಲ್ಲ, ಏನಿಲ್ಲ, ಯಾಕೆ ಅಂತೇಳಿ ಇವರ ಪ್ರಶ್ನೆ. ಕೇಸ್ ಮುಚ್ಚಿ ಹಾಕೋಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಿದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪೆನ್ ಡ್ರೈವ್ ಹಂಚಿದವರಿಗೆ ಸಮಾನ ಶಿಕ್ಷೆ ಆಗಬೇಕು, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪೆನ್ ಡ್ರೈವ್ ಕೇಸಲ್ಲಿ ಪಿತೂರಿ ಮಾಡ್ತಾ ಇದೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ರು. ಕೊಲೆ ಮಾಡಿದವನಿಗೆ ಮತ್ತು ಮಾಡಿಸಿದವನಿಗೂ ಕೂಡ ಅದೇ ಶಿಕ್ಷೆ ಆಗುತ್ತೆ. ಪೆನ್ ಡ್ರೈವ್ ಹಂಚಿದವನು ಆರಾಮಾಗಿ ಓಡಾಡ್ತಾ ಇದ್ದಾನೆ, ಈ ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಡೀತಾ ಇದೆ ಅಂಥೇಳಿ ಕಾಂಗ್ರೆಸ್ನವರು ಸತ್ಯ ಹರಿಶ್ಚಂದ್ರರಾಗಿದ್ದರೆ ಯಾಕೆ ಡ್ರೈವರ್ ಅವರನ್ನು ಬಂಧಿಸಿಲ್ಲ ಅಂದರೆ ಕಾರ್ತಿಕ್ ಆರಂಭದಲ್ಲಿ ಅಂದರೆ ಆತನೇ ಈ ಪೆನ್ ಡ್ರೈವನ್ನು ಕೊಟ್ಟಿದ್ದ, ಆತನ ಬಗ್ಗೆ ಈ ಎಲ್ಲ ದಾಖಲೆ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಬೇಕು ಅಂದ್ರಲ್ಲ, ಯಾಕೆ ಶಿವರಾಮೇಗೌಡ ಡಿ ಕೆ ಶಿ ಮಾತಿನ ಅಥವಾ ಡಿ ಕೆ ಶಿ ಮಾತಿನ ಬಗ್ಗೆ ತನಿಖೆ ಮಾಡ್ತಿಲ್ಲ ಅಂತೇಳಿ ಅಂದರೆ ಶಿವರಾಮೇಗೌಡರು ನೇರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪವನ್ನು ಮಾಡಿದರು, ಅದರ ಬಗ್ಗೆ ಯಾಕೆ ತನಿಖೆ ಆಗ್ತಾ ಇಲ್ಲ ಅಂತ. ಡ್ರೈವರ್ ಅರೆಸ್ಟ್ ಮಾಡಿದರೆ ನಿಮ್ಮದೆಲ್ಲ ಹೊರಗಡೆ ಬರುತ್ತೆ ಅನ್ನುವಂಥ ಭಯ ಇದೆಯಾ ನಿಮಗೆ ಅಂತ ಪ್ರಶ್ನೆಯನ್ನು ಹಾಕ್ತಿದ್ದಾರೆ. ಸೊ ಕಾಂಗ್ರೆಸ್ನವರು ಸತ್ಯ ಹರಿಶ್ಚಂದ್ರರಾಗಿದ್ದರೆ ಯಾಕೆ ಆ ಡ್ರೈವರ್ನನ್ನು ಬಂಧಿಸಿಲ್ಲ, ಯಾಕೆ ಬಂಧನ ಮಾಡಲಿಲ್ಲ ಅಂತ. ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಬೇಕು ಅಂತ ಹೇಳಿದ್ರಲ್ಲ, ಯಾಕೆ ಶಿವರಾಮೇಗೌಡ ಡಿ ಕೆ ಶಿ ಮಾತಿನ ಬಗ್ಗೆ ತನಿಖೆ ಯಾಕೆ ಮಾಡ್ತಾ ಇಲ್ಲ ಅಂತ. ಶಿವರಾಮೇಗೌಡರವರ ಸ್ಟೇಟ್ಮೆಂಟ್ ಏನಿತ್ತು, ಈ ಪ್ರಕರಣದ ಹಿಂದೆ ಸೂತ್ರಧಾರಿ ಅಥವಾ ರೂವಾರಿ ಯಾರು ಅಂತಂದರೆ ಡಿ ಕೆ ಶಿವಕುಮಾರ್ ಅಂತ ನೇರವಾಗಿ ಆರೋಪವನ್ನು ಮಾಡಿದರು. ಸೊ ಡಿ ಕೆ ಶಿವಕುಮಾರ್ ಅವರನ್ನು ಯಾಕೆ ನೀವು ವಿಚಾರಣೆ ಮಾಡ್ತಾ ಇಲ್ಲ ಅಂತೇಳಿ ಆರ್ ಅಶೋಕ್ ಅವರ ಹೇಳಿಕೆ ಇದು. ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳಿದ್ದಾರೆ. ಈಗ ಶಿವರಾಮೇಗೌಡ ಮತ್ತು ಡಿ ಕೆ ಶಿವರ ಮಾತಿನ ಬಗ್ಗೆ ಇಬ್ಬರ ಆಡಿಯೋ ಏನಿದೆಯಲ್ಲ, ಈಗ ದೇವರಾಜಗೌಡರು ನೇರವಾಗಿ ಆರೋಪವನ್ನು ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಮೇಲೆ, ಶಿವರಾಮೇಗೌಡರ ಮೇಲೆ. ಸೊ ಈಗ ಮಾತನಾಡಿರುವಂಥ ಆಡಿಯೋ ಕೂಡ ವೈರಲ್ ಆಗಿದೆ. ಹಾಗಾಗಿ ಇಲ್ಲಿ ಶಿವರಾಮೇಗೌಡ ಮತ್ತು ಡಿ ಕೆ ಶಿ ಮಾತಿನ ಬಗ್ಗೆ ನೀವು ಯಾಕೆ ತನಿಖೆ ಮಾಡ್ತಾ ಇಲ್ಲ ಅಂಥೇಳಿ, ಅವ್ರನ್ನ ಕರೆಸಿ ಯಾಕೆ ನೀವು ವಿಚಾರಣೆ ಮಾಡ್ತಾ ಇಲ್ಲ ಅಂಥೇಳಿ. ದೇವರಾಜಗೌಡರು ಯಾವಾಗ ಡಿ ಕೆ ಶಿವರ ಹೆಸರನ್ನು ಎತ್ತಿದ್ರಲ್ಲ ಆತ ಅರೆಸ್ಟ್ ಆದ. ಅಂದರೆ ಇದು ಪ್ರೀ ಪ್ಲಾನ ಪಿತೂರಿನ ಅನ್ನೋದು ಸಹಜವಾಗಿ ಹುಟ್ಕೊಳ್ಳುವಂಥ ಪ್ರಶ್ನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.